ಮುದು ಬಂಗಾರ. ಸಿಹಿ ಸುರಕ್ಷಿತವಾಗಿದ್ದಾಳೆ. ಒಬ್ಬ ಸಾಹಸಿ ತನ್ನ ಸಿಹಿ ಭಾರತೀಯ ಜೀವ ಉಳಿಸಿದಾನೆ. ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ನಾನು ರಿಚಾರ್ಡ್ ಶಾಸ್ತ್ರಿ. ಕೃಷ್ಣ, ಕೃಷ್ಣ ತಲುಪಾಯ್ತು. ನೀನು ಹುಷಾರಾಗಿದೆಯಲ್ಲ, ನಿನಗೇನು ಆಗಿಲ್ಲ ತಾನೆ? ಸಿಹಿ ಕೊಡು, ನಾನು ಹಚ್ತೀನಿ, ನಾನೇ ಹಚ್ಕೋತೀನಿ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಸಿಹಿ? ನಿನಗ್ ಕೋಪ ಇರೋದ್ ನನ್ ಮೇಲೆ ಆದ್ರೆ ನಿನಗ್ ನೀನೇ ನೋವು ಯಾಕೆ ಕೊಟ್ಕೋತಿದ್ಯಾ? ನಿನಗ್ ನೀನೇ ಯಾಕೆ ಶಿಕ್ಷೆ ಕೊಟ್ಕೋತಿದ್ಯಾ? ನಿನ್ನ ಕೋಪ ನಿನ್ ಜೀವಕ್ಕೆ ಶತ್ರು ಆಗಿದೆ. ಸರಿಯಾಯ್ತು, ನೀನ್ ಕೇಳು, ಏನ್ ತಿಳ್ಕೋಬೇಕು? ನಾನು ನಿನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಎಲ್ಲ ಸತ್ಯ ಹೇಳ್ತೀನಿ, ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ. ಎಲ್ಲ ಮಾತಿನ ಮೇಲೆ ಯಾರು ನಂಬಿಕೆ ಇಡ್ತಾರೆ? ಸತ್ಯ ಹೇಳೋದೇ ಆಗಿದ್ರೆ ಇಷ್ಟ ಟೈಮ್ ಬೇಕಾಗಿರ್ಲಿಲ್ಲ. ಈಗ ನಾನೇನು ಕೇಳಬೇಕಾಗಿಲ್ಲ, ಏನು ಬೇಡ. ಹೀಗ್ ಮಾಡಬೇಡ ಸಿಹಿ, ನಿನಗ್ ನನ್ ಮೇಲೆ ಕೋಪ, ಆದ್ರೆ ಈ ಸೆಟ್ಟಿಗೆ ನಿನಗ್ ನಿನ್ನೆ ಶಿಕ್ಷೆ ಕೊಟ್ಕೋಬೇಡ.
ಜೀವನ ತುಂಬಾ ಅಮೂಲ್ಯವಾದದ್ದು ಕಂದ. ಜೀವನ ಎಷ್ಟು ಅಮೂಲ್ಯ ಅಂತ ನಾನು ತಿಳ್ಕೊಂಡಾಗಿದೆ ನಾನು. ಮತ್ ನಂಗಿದು ಚೆನ್ನಾಗಿ ಗೊತ್ತು, ನಾನು ಅಪ್ಪ ಅಮ್ಮ ಇಲ್ದಿರೋ ಮಗಳು. ಸಿಹಿ ಅನಾಥೆ ನಾನು, ಹೇಳ್ಬೇಡ. ನೀವು ಪ್ಲೀಸ್ ಹೋಗಿ ಇಲ್ಲಿಂದ. ನನ್ ಮಾತು ಕೇಳು ಒಂದ್ಸಲಿ. ನಾನ್ ಹೇಳಿಲ್ವಾ ಹೊರಡಿ ಇಲ್ಲಿಂದ. ಹಾಯ್ ಮುಕ್ತಾ. ಹಾಯ್. ನೀವಿಬ್ರು ಇಲ್ಲಿ? ನಿನ್ನೇ ನೋಡಕ್ ಬಂದ್ವಿ. ಸರಿ, ಒಳಗಡೆ ಬನ್ನಿ. ಹೌದು, ನಮ್ ಕಾಲೇಜಲ್ಲೆಲ್ಲ ಹೇಗ್ ನಡೀತಿದೆ? ಯಾಕ್ ನೀನು ಕಾಲೇಜಿಗೆ ಬರ್ತಾನೆ ಇಲ್ಲ? ಮರ್ತು ಇದ್ಯಾ? ಇವತ್ತು ಆನಿವಲ್ ಫ್ಯಾಷನ್ ಶೋ ಕಾಂಪಿಟೇಷನ್ ಇದೆ. ನಾನ್ ಬರೋದಕ್ಕಾಗಲ್ಲ. ಅರೆ, ನಾವು ಬರಕ್ಕಾಗಲ್ಲ ಅಂದ್ರೆ ಏನು? ನೀನು ಬರ್ಬೇಕು, ಸಿಹಿನು ಕರ್ಕೊಂಡ್ ಬರ್ಬೇಕು. ಹಾಯ್ ಸಿಹಿ, ಹೇಗಿದ್ಯಾ? ಇವತ್ತು ಕಾಲೇಜಿಗೆ ಬರ್ತಿದ್ಯಲ್ವಾ? ನಾನ್ ನೀವ್ ಹೇಳಿದ ಮಾತ್ ಕೇಳಲ್ಲ ಆಯ್ತಾ? ಇವತ್ ಕಾಲೇಜಿಗೆ ಬರ್ಲೇಬೇಕು. ನಿಮ್ಮಿಬ್ರಿಗೂ ಗೊತ್ತಿದ್ಯಲ್ವಾ ನನ್ ವಿಷಯದಲ್ಲಿ ಏನೇನಾಗಿದ್ಯೋ? ಅದಾದ್ಮೇಲೆ ನನ್ಗೆ ಯಾವ್ದ್ರಲ್ಲೂ ಮನ್ಸಿಲ್ಲ. ಮುಕ್ತ, ಏನಾಗಿದ್ಯೋ ಅದಾಗ ಹೋಯ್ತು. ನಿನ್ನೆ ಆಗಿರೋದ್ರ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ಹೋಗ್ತೀಯ, ಖಂಡಿತ ಹೋಗ್ತೀಯ. ಮತ್ ಕಾಲೇಜ್ನ ಎಲ್ಲ ಪ್ರೋಗ್ರಾಮ್ ಅಲ್ಲೂ ಭಾಗವಹಿಸ್ತೀಯ. ನೀನ್ ಅನ್ಯಾಯ ಸಹಿಸ್ಕೊಳ್ಳೋ ಅಂತ ಎಲ್ಲ ಹುಡುಗಿರ್ಗೂ ಮಾದರಿ ಆಗ್ಬೇಕು. ಸುಮ್ನೆ ಕೂರ್ಬಾರ್ದು. ನೀನ್ ಹಾಗೆ ನಡ್ಕೋತೀಯ ಅಲ್ವಾ? ನಡಿ, ಈಗ ಬೇಗ ರೆಡಿ ಆಗ್ಬಿಟ್ಪ. ನೀವ್ ಹೇಳ್ತಿದ್ದೀರಾ ಅಂದ್ರೆ ನಾನ್ ಹೋಗ್ತೀನಿ. ನಾನ್ ಕಾಲೇಜಿಗೆ ಬರ್ತೀನಿ. ಕ್ಷಮ್ಸಿ ನನ್ನ, ನನಗ್ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ವಿಷ್ಣು. ನಂಗೆ ಗೊತ್ತು ನಿಮಗ್ ನನ್ ಗುರ್ತು ಸಿಗಲ್ಲ ಅಂತ. 14 ವರ್ಷದ ಹಿಂದೆ ಸಿಕ್ಕಿದ್ದೆ ನಾನು ನಿಮ್ಗೆ. ಆಗ ನನ್ನ ಜೀವನದ ಹೊಸ ಮಾರ್ಗ ನೀವೇ ನಂಗೆ ತೋರಿಸಿದ್ದು. ಹಾಗಾದ್ರೆ ನೀವು ಬಳ್ಳಾರಿ ಜೈಲಲ್ಲಿದ್ರ? ಮತ್ತಿವತ್ತು ನಾನು ಏನೇ ಆಗಿದ್ರು ಅದು ಕೇವಲ ನಿಮ್ಮಿಂದಾನೆ ಟೀಚರ್ ಅಕ್ಕ. ಪುಟ್ಟ, ಕ್ಷಮಿಸ್ಬಿಡಿ ನನ್ನ, ನನಗೆ ನಿಜವಾಗ್ಲೂ ನಿಮ್ಗೆ ಗುರ್ತು ಸಿಗ್ಲಿಲ್ಲ. ಬಹುಶಃ ಸ್ವಂತ ಜೀವನದಲ್ಲೇ ಇಷ್ಟೊಂದು ಮುಳುಗೋಗಿದ್ದೀನಿ, ಅದಕ್ಕೆ ಇರ್ಬೇಕು. ನನಗೆ ಅರ್ಥ ಆಗುತ್ತೆ. ಹಾಗೆ ನಾನು ಸ್ವಲ್ಪ ಗೆಸ್ ಮಾಡಬಲ್ಲೆ. ನೀವು ಸಿಹಿ ಬಗ್ಗೆ ಚಿಂತೆಯಲ್ಲಿದ್ದೀರಾ ಅಲ್ವಾ? ಸಿಹಿ ಬಗ್ಗೆ ನಿಮಗೆ ಗೊತ್ತಾ? ಅದು ಅವತ್ ರಾತ್ರಿ ಸಿಹಿನ ಬೆಂಕಿಯಿಂದ ನಾನೇ ಕಾಪಾಡಿದ್ದು. ಪುಟ್ಟ, ನಾನು 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 ನಿಮ್ಮ ಉಪಕಾರನ ನಾನು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಇಲ್ಲ ಟೀಚರ್ ಅಕ್ಕ, ಅಂತ ಮಾತೆಲ್ಲ ಹೇಳ್ಬೇಡಿ. ನೀವು ನನಗೆ ಮಾಡಿರೋ ಉಪಕಾರದ ಮುಂದೆ ನಾನು ಮಾಡಿರೋದು ಏನೂ ಇಲ್ಲ ಅಕ್ಕ. ಹಾಗೇನಾದರೂ ನನ್ನ ಪ್ರಾಣನೇ ಕೊಟ್ಟಿದ್ರು ಆಗ್ಲೂ ನಿಮ್ಮ ಋಣ ತೀರ್ತಿರ್ಲಿಲ್ಲ. ಇಲ್ಲ ಕಂದ, ಅವತ್ ರಾತ್ರಿ ನಾನು ಸಿಹಿನ ನೋಡಿದಾಗ್ಲೇ ಅವಳೇ ನಿಮ್ಮ ಮಗಳು ಅಂತ ನಂಗೆ ಗೊತ್ತಾಯ್ತು. ಅದು ಗೊತ್ತಾದ್ಮೇಲೆ ನಾನು ಸುಮ್ಮನೆ ಇರೋದು ಹೇಗೆ ಸಾಧ್ಯ ಹೇಳಿ? ಟೀಚರ್ ಅಕ್ಕ, ನೀವು ಯಾವಾಗಲೂ ಎಲ್ರಿಗೂ ಒಳ್ಳೇದೇ ಮಾಡಿದ್ದೀರಾ, ಒಳ್ಳೇದನ್ನೇ ಬಯಸಿದ್ದೀರಾ. ನಿಮ್ಗೆ ಹೇಗೆ ಕೆಟ್ಟದ್ದಾಗುತ್ತೆ ಹೇಳಿ? ಒಂದಿನ ಮನೆಗೆ ಪಾಪ. ಖಂಡಿತ, ನಾನು ಈ ದೇವಸ್ಥಾನದ ಸೇವಕ, ಮತ್ತೆ ಪಂಡಿತರು ನನಗೆ ರೂಮ್ನು ಕೊಟ್ಟಿದ್ದಾರೆ ದೇವಸ್ಥಾನದ ಹಿಂದೆ. ನಾನು ಅಲ್ಲೇ ಇರ್ತೀನಿ, ನೀವು ನನ್ನ ಖಂಡಿತ ಭೇಟಿ ಮಾಡ್ಬೋದು. ಖಂಡಿತ,
ಯಾವಾಗ್ಲೂ ಖುಷಿ ಖುಷಿಯಾಗಿರು. ನಾನೇನ್ ಬರ್ತೀನಿ.